ಸತ್ಯವೇದ ಗ್ರಂಥ ತಂದಿರುವವರು, ಮತ್ತಾಯನು ಬರೆದಂತ ಸುವಾರ್ತೆ 17:21 ವಾಕ್ಯವನ್ನ ಗಮನಿಸುವಾಗ, ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗುವಂಥದ್ದು ಒಂದೂ ಇರೋದಿಲ್ಲ ಅಂದನು. ನಮ್ಮ ಕೈಯಿಂದ ಆಗುವಂಥದ್ದು ಒಂದೂ ಇರೋದಿಲ್ಲ ಅಂದನು. ಇದರ ಸನ್ನಿವೇಶ ನಾನು ನಿಮ್ಗೆ ಹೇಳ್ತೀನಿ. ಒಂದು ತಂದೆ ತನ್ನ ಮಗನು ದೆವ್ವ ಪೀಡಿತನಾಗಿರುವ ತನ್ನ ಮಗನನ್ನ ಬಿಡುಗಡೆಗಾಗಿ ಪ್ರಾರ್ಥನೆಗಾಗಿ ತನ್ನ ಶಿಷ್ಯರ ಕೈಯ ಬಳಿಗೆ ಕರ್ಕೊಂಡ್ಬರ್ತಾನೆ. ಯೇಸುವಿನ ಶಿಷ್ಯರ ಬಳಿಗೆ ಅವರು ಕಲಿತಂತ, ಅವರು ಕಂಡಂತ, ಅವರಿಗೆ ನಿಯೋಜಿಸಿದಂತ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು ಆ ದೆವ್ವ ಬಿಟ್ಟು ಹೋಗ್ಲಿಲ್ಲ, ಆ ಯುವಕನಿಗೆ ಬಿಡುಗಡೆ ಆಗ್ಲೂ ಇಲ್ಲ. ಅಲ್ಪ ಸಮಯದ ನಂತರ ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಹೇಳ್ತಾರೆ, ನಿನ್ನ ಶಿಷ್ಯರಿಗೂ ಆಗ್ಲಿಲ್ಲ, ನಿನಗೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡು. ಯೇಸು ಸ್ವಾಮಿಗೆ ಕೋಪ ಬರುತ್ತೆ, ಅಲ್ಪ ವಿಶ್ವಾಸಿಯೇ, ನಿಮ್ಮ ಜೊತೆಯಲ್ಲಿ ಇನ್ನು ಎಷ್ಟು ಕಾಲ ನಾನು ಇರಬೇಕು? ಆ ದೆವ್ವಕ್ಕೆ ಅಪ್ಪಣೆ ಕೊಡ್ತಾನೆ, ದೆವ್ವ ಬಿಟ್ಟು ಹೋಗುತ್ತೆ, ಆ ಹುಡುಗ ಸೌಖ್ಯವಾಗ್ತಾನೆ, ಸ್ವತಂತ್ರನಾಗ್ತಾನೆ. ಅನಂತರ ಶಿಷ್ಯರು ಕೇಳುವ ಪ್ರಶ್ನೆ, ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದ್ವಿ ಆದ್ರೆ ದೆವ್ವ ಬಿಟ್ಟು ಹೋಗ್ಲಿಲ್ಲ, ಕಾರಣ ಏನು ಅಂದಾಗ, ನಿಮಗೆ ನಂಬಿಕೆ ಸಾಲದು. ಅಲ್ಲಿಂದ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಆಗುವಂಥದ್ದು ಒಂದು ಆಗದಂಥದ್ದು ಒಂದೂ ಇಲ್ಲ, ಇರೋದಿಲ್ಲ ಅಂತನು. ಇದು ಮತ್ತಾಯನ ಬರೆದ ಸುವಾರ್ತೆ 17:21 ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಆದರೆ ನೀವು ಮಾರ್ಕನ ಬರೆದ ಸುವಾರ್ತೆಯನ್ನು ಓದುವಾಗ 9:29 ಬರುವಾಗ ಅಲ್ಲಿ ಪ್ರತ್ಯೇಕವಾಗಿ ಒಂದು ಭಾಗವನ್ನು ಕೊಡಲ್ಪಟ್ಟಿದೆ. ಆ ವಾಕ್ಯ ಹೀಗೆ ಹೇಳುತ್ತದೆ, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗೋದಿಲ್ಲ ಎಂದು ಅವರಿಗೆ ಹೇಳಿದನು. ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗೋದಿಲ್ಲ ಎಂದು ಅವರಿಗೆ ಹೇಳಿದನು. ಕೆಲವೊಮ್ಮೆ ನಮ್ಮ ಅನುಭವಗಳಲ್ಲಿ ನಾವು ಮಾಡ್ತೀವಿ ಪ್ರಾರ್ಥನೆ, ಕೆಲವೊಮ್ಮೆ ಅನುಕರಣೆಯ ಪ್ರಾರ್ಥನೆಗಳನ್ನು ನಾವು ಮಾಡ್ತೀವಿ, ಕೆಲವೊಮ್ಮೆ ನಾವು ನಿರ್ದಿಷ್ಟವಾಗಿ ದೃಷ್ಟಿ ಇಟ್ಟು ಎಷ್ಟೇ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗಲೂ ಬಿಡುಗಡೆ ಸಿಗದೇ ಇರುವಾಗ ನಮ್ಮ ನಂಬಿಕೆಯಲ್ಲಿ ತಳಮಳಗೊಳ್ಳುತ್ತೇವೆ, ಏರ್ಪೇರಾಗ್ಬಿಡುತ್ತೆ, ಗೊಂದಲಕ್ಕೊಳಗಾಗ್ತೀವಿ. ಆದ್ರೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಜಾತಿಯು ಅಂದ್ರೆ ದೇರ್ ಇಸ್ ಎ ಕೈಂಡ್ ಆಫ್ ಸ್ಪಿರಿಟ್ಸ್, ಕೆಲವೊಂದು ದುರಾತ್ಮಗಳು ಕೇವಲ ಪ್ರಾರ್ಥನೆಯಿಂದ ಹೋಗೋದಲ್ಲ, ಅವುಗಳ ಹಿಂದೆ ದೈವ ಮಕ್ಕಳು ಮಾಡುವ ಉಪವಾಸ ಮತ್ತು ಪ್ರಾರ್ಥನೆ ಇವ ಎರಡರ ಜೊತೆಯಲ್ಲಿ ಆ ಶಕ್ತಿಗಳು ಕೀಳಡಗುವಂಥದ್ದಾಗಿರುತ್ತೆ. ಅದರಿಂದಲೇ ನಾನು ಹೇಳಿದೆ, ಉಪವಾಸ ಪ್ರಾರ್ಥನೆ ಎನ್ನುವುದು ಬಹಳ ಮುಖ್ಯವಾಗಿದೆ. ಉಪವಾಸ ಮಾಡುವವರಿಗೆ ನಂಬಿಕೆ ಬಹಳ ಮುಖ್ಯ. ನಾವು ಉಪವಾಸ ಮಾಡುವಾಗ ಆಹಾರ ತಿಂತಾನೆ ಇರ್ತೀವಿ, ಆಹಾರ ಯಾವಾಗ ಬೇಕಾದ ತಿನ್ಬೋದು, ಏನ್ ಬೇಕಾದ ತಿನ್ಬೋದು, ನಮ್ಗೆ ದೇವ್ರು ಕೊಟ್ಟಿರೋ ಆಶೀರ್ವಾದದಲ್ಲಿ ಹೆಂಗ ಬೇಕಾದ್ರೂ ಮಾಡ್ಕೊಂಡು ತಿನ್ಕೊಬಹುದು. ಆದ್ರೆ ಅನೇಕರಿಗೆ ಉಪವಾಸ ಮಾಡೋದಕ್ಕೆ ತೊಂದರೆ ಆಗುತ್ತ? ಇದು ದ ಕೈಂಡ್ ಆಫ್ ಸ್ಪಿರಿಟ್, ಈ ಜಾತಿಯು ಆ ದುರಾತ್ಮ ಶಕ್ತಿಗಳು ಕೀಳಡಗಿಸ್ಬೇಕಾದ್ರೆ ನಿನ್ನ ಒಳಗಡೆ ಒಂದು ಬೋಲ್ಡ್ ಆದ ತೀರ್ಮಾನಕ್ಕೆ ನೀನು ಬರಬೇಕು. ನಂಬರ್ 1, 3 ಕಾರ್ಯಗಳು ಹೇಳ್ತೀನಿ. 1, ನಂಬಿಕೆ ಬಹಳ ಮುಖ್ಯ. ಯೇಸು ಸ್ವಾಮಿ ಮಾರ್ಕನ ಬರೆದ ಸುವಾರ್ತೆ 9:23 ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಯೇಸು ಅವರಿಗೆ ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ, ಈ ಹುಡುಗನ ತಂದೆ ಯೇಸು ಸ್ವಾಮಿ ಬಳಿ ಕೇಳ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ ಅನ್ನತಿಯೋ, ಕೋಪ ಬಂದ್ಬಿಡ್ತು ಯೇಸು ಸ್ವಾಮಿಗೆ,
ಆತ್ಮಿಕವಾದ ಕೋಪ, ಒಟ್ಟಕ್ಕಿಚೋ ಜಗಳಕ್ಕ ಅಲ್ಲ, ಆತ್ಮಿಕವಾದ ಕೋಪ. ಯೇಸು ಸ್ವಾಮಿ ಅವ್ರನ್ನ ಬೈತಾನೆ, ಇನ್ನು ಎಷ್ಟು ಕಾಲ ನಾನು ನಿಮ್ಮ ಜೊತೆ ಇರಬೇಕು, ನಂಬಿಕೆ ಇಲ್ಲದೆ ಇರುವಂಥ ಸಂತತಿ ಅಂತ ಬೈತಾನೆ. ಮೂರ್ಖ ಸಂತತಿ, ಬುದ್ಧಿಹೀನರಾದವ್ರಿ ಬೈತಾ ಇದ್ದಾರೆ. ನಾವೇನಾದ್ರೂ ಹಂಗೆ ಅಪ್ಪಿ ತಪ್ಪಿ ಪಾಸ್ಟರ್ಗಳು ಹಂಗೆ ಅನ್ಬಿಟ್ರೆ ನೀವು ಚರ್ಚೆ ಬಿಟ್ಬಿಡ್ತೀರ, ನೀವು ಬರೋದೇ ಇಲ್ಲ. ಆಮೆನ್. ಪ್ರೀತಿಸುವ ತಂದೆ ಮಕ್ಕಳನ್ನ ಗದರಿಸ್ತಾನೆ, ಶಿಕ್ಷಿಸ್ತಾನೆ. ಯೇಸು ಸ್ವಾಮಿಗೆ ಇವರ ಮೇಲೆ ಕೋಪ ಬರಲಿಕ್ಕೆ ಕಾರಣ, ಇವರ ಪ್ರಾಯ ನೋಡಿದ್ರೆ ಉಪದೇಶಿಗಳಾಗಬೇಕಾಗಿತ್ತು, ಸೇವೆಯಲ್ಲಿ ಬಡ್ತಿ ಪಡಿಬೇಕಾಗಿತ್ತು, ಸೇವೆಯಲ್ಲಿ ಮೇಲಕ್ಕೆ ಬರಬೇಕಾಗಿತ್ತು. ಆದರೆ ಈಗಲೂ ಬಾಲ್ಯ ಪಾಠಗಳಲ್ಲೇ ಮುಂದುವರಿತಾ ಇದ್ದಾರೆ ಅಂದಾಗ ಕೋಪ ಬರೆದರೆ ಇರುತ್ತಾ? ಲಿಸನ್, ಮಾರ್ಕನ ಬರೆದ ಸುವಾರ್ತೆ 9:23 ದೇವರ ವಾಕ್ಯ ಹೇಳ್ತದೆ, ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಆಗಿದ್ರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಈ ದಿವಸಗಳಲ್ಲಿ ದೈವ ಮಕ್ಕಳು ತಿಳಿದಿರಬೇಕು, ನಂಬುವವನಿಗೆ ಎಲ್ಲವೂ ಆಗುವುದು. ಸ್ವಲ್ಪ ಆಗುತ್ತೆ, ಸ್ವಲ್ಪ ಆಗಲ್ಲ, ಸ್ವಲ್ಪ ಮುಂದಕ್ಕೆ ಆಗ್ಬೋದು, ಇನ್ನು ಸ್ವಲ್ಪ ಆಗದೇ ಇರ್ಬೋದು, ಅದೆಲ್ಲ ನಂಬಿಕೆ. ನಂಬುವವನಿಗೆ ಎಲ್ಲವೂ ಆಗುವುದು. ನಂಬರ್ 2, ನಂಬಿಕೆ ಮಾತ್ರ ಸಾಲದು ನಿನಗೆ. ಮೊದಲನೇ ಭಾಗದಲ್ಲಿ ನಾನು ಇನ್ನೊಂದು ವಾಕ್ಯ ಹೇಳ್ಬಿಡ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ವಾಕ್ಯ ಹೇಳುತ್ತದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆಂತಲೂ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಅಂತಲೂ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇವತ್ತು ದೇವ ಮಕ್ಕಳು ಪರಿಸ್ಥಿತಿ ಮೇಲೆ ಎಲ್ಲ ನಾವು ಬದುಕ್ತಾ ಇರೋದು. ಇವತ್ತಿನ ಪರಿಸ್ಥಿತಿ ನೋಡಿ ನಾವು ಬದುಕ್ತಾ ಇಲ್ಲ, ನಾವು ದೇವರ ಮೇಲಿಟ್ಟಿರುವ ನಂಬಿಕೆಯ ಮೇಲೆ ನಾವು ಬದುಕುವಂತರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ಉಪವಾಸ ಪ್ರಾರ್ಥನೆಗಳಲ್ಲಿ ಬರುವ ದೇವ ಜನರು ತಿಳ್ಕೊಳ್ರಿ, ನಂಬಿಕೆಯಿಂದಲೇ. ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ನಾಳೆ ಎನ್ನುವುದರ ಕುರಿತು ಚಿಂತೆ ನಮಗಿಲ್ಲ. ಕಾರಣ, ನಮಗಾಗಿ ಚಿಂತಿಸುವವನು ಒಬ್ಬನು ಪರಲೋಕದಲ್ಲಿದ್ದಾನೆ, ಅವನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಉಪವಾಸ ಪ್ರಾರ್ಥನೆಗೆ ಮೊಣಕಾಲುಗಳನ್ನು ಮಡಚುವ ದೇವ ಮಕ್ಕಳು, ಕಣ್ಣನೀರು ಸುರಿಸುವ ದೇವ ಮಕ್ಕಳು. ಉಪವಾಸ, ಉಪ ಅರ್ಧ, ವಾಸ ಏನದು ಅರ್ಥ? ಉಪವಾಸ ಸತ್ಯಾಗ್ರಹ ಅಲ್ಲ, ಹಂಗರ್ ಸ್ಟ್ರೈಕ್ ಅಲ್ಲ. ಉಪವಾಸ ಪ್ರಾರ್ಥನೆ ಅನ್ನೋದು ದೇವರ ಸಮ್ಮುಖದಲ್ಲಿ, ನನ್ನ ಲೋಕದಲ್ಲಿ ಬದುಕಿರೋದಾದರೂ ಲೋಕದ ವ್ಯವಹಾರಗಳಿಂದ ನನ್ನನ್ನೇ ನಾನು ಬೇರ್ಪಡಿಸಿ ಅಲ್ಪ ಸಮಯ ದೇವರ ಮುಖವನ್ನು ಅನ್ವೇಷಣೆ ಮಾಡೋದಕ್ಕೆ, ದೇವರ ಸನ್ನಿಧಾನದಲ್ಲಿ ನನ್ನನ್ನೇ ನಾನು ಅವನ ಸಂಗಡ ವಾಸ ಮಾಡೋದೇ ಉಪವಾಸ. ಉಪವಾಸ ಪ್ರಾರ್ಥನೆಗೆ ಬರುವವರು, ಉಪವಾಸ ಮಾಡುವವರು ಒಂದು ನಂಬಿಕೆ ಉಳ್ಳವರಾಗಿರ್ಬೇಕು. ನಂಬಿಕೆ ಇಲ್ಲದ ಯಾರು ದೇವರನ್ನ ಮೆಚ್ಚಿಸಕ್ಕಾಗಲ್ಲ. ದೇವರನ್ನ ಹುಡುಕುವವರಿಗೆ ಪ್ರತಿಫಲ ದೇವರು ಕೊಟ್ಟೇ ಕೊಡುತ್ತಾನೆ ಎಂದು ನಂಬೋದು ಅತ್ಯವಶ್ಯಕವಾಗಿದೆ. ನಂಬರ್ 2, ನಂಬಿಕೆಯ ಪ್ರಾರ್ಥನೆ ಬಹಳ ಮುಖ್ಯ. ನಂಬಿದ್ರೆ ಮಾತ್ರ ಸಾಲದು, ನಂಬಿಕೆ ಅದು ಪ್ರಾರ್ಥನೆಯಾಗಿ ಪರಿವರ್ತನೆ ಮಾಡಬೇಕು. ನಂಬಿಕೆಯ ಪ್ರಾರ್ಥನೆ. ಮತ್ತಾಯನು ಬರೆದ ಸುವಾರ್ತೆ 21:22 ಹೇಳುತ್ತೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ. ನಂಬದೇ ಅಲ್ಲ, ಸಂಶಯದೊಂದಿಗೆ ಅಲ್ಲ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು.
ಅದನ್ನೆಲ್ಲ ಹೊಂದುವಿರಿ ಅಂದನು. ಹಾಗಾದರೆ ದೇವ ಮಕ್ಕಳು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ಅದು ರಿಸಲ್ಟನ್ನು ಫಲಿತಾಂಶವನ್ನು ತಂದೇ ತರುತ್ತದೆ ಎಂದು ಒಪ್ಪುವ ದೇವ ಜನರು ಅಲ್ಲಲ್ಲಿಯ ಎಡಗಡೆ ಬಲಗಡೆ ಇರುವವರು ಸ್ತೋತ್ರ ಹೇಳಲಿಲ್ಲ, ಆದರೂ ನೀನು ಸ್ತೋತ್ರ ಹೇಳು. ಯಾಕೆ? ನಿನ್ನ ನಂಬಿಕೆ ಉರಿಯಲಿ. ಹಾಲೆಲೂಯಾ, ಹಾಲೆಲೂಯಾ, ಕಮ್ ಆನ್ ಸಂಬಡಿ ಶೌಟ್ ಹಾಲೆಲೂಯಾ. ನಂಬರ್ ತ್ರೀ, ಉಪವಾಸ ಮಾಡುವಾಗ ನಾನು ಉಪವಾಸದ ಕುರಿತು ಮಾತನಾಡ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಕುರಿತು ಮಾತನಾಡ್ತಿದ್ದೆ. ಅನೇಕರಿಗೆ ಇದರ ಪರಿಜ್ಞಾನ ಇಲ್ಲದೆ ಏನೋ ಕಟಾಚಾರಕ್ಕೆ ಉಪವಾಸ ಮಾಡ್ತಾ ಇದ್ದಾರೆ ಅನ್ಕೊಳ್ತಾರೆ, ಟೈಮ್ ಪಾಸ್ಗೋಸ್ಕರ ಉಪವಾಸ ಮಾಡ್ತಾರೆ ಅಂದ್ಕೊಳ್ತಾರೆ. ಏ ಮಾಡಕ್ಕೆ ಬೇರೆ ಕೆಲಸ ಇಲ್ದಿರೋರು ಹೋಗಿ ಅಲ್ಲಿ ಕುತ್ಕೊಂಡು ಉಪವಾಸ ಮಾಡ್ತಾ ಇದ್ದಾರೆ ಅನ್ಕೊಳ್ತಾರೆ. ನೋ. ನಂಬರ್ ತ್ರೀ, ಉಪವಾಸ ಮಾಡೋದಕ್ಕೆ ಮುಂಚೆ ನಿನ್ನ ಹೃದಯದಲ್ಲಿ ಯಾರನ್ನಾದ್ರೂ ಕ್ಷಮಿಸಬೇಕಾಗಿದ್ರೆ ಅವ್ರನ್ನ ಕ್ಷಮಿಸಬೇಕು. ಉಪವಾಸ ಮಾಡೋದು ಏನು ಗೊತ್ತಾ? ನಾನು ಎನ್ನುವಂಥ ನಿನ್ನ ಈಗೋ, ನಾನು ಎನ್ನುವಂಥ ನಿನ್ನ ದರ್ಪ, ನಿನ್ನ ಅಹಂಕಾರ, ಇದನ್ನೆಲ್ಲ ದೇವರ ಸಮ್ಮುಖದಲ್ಲಿ ಏನೂ ಇಲ್ಲಪ್ಪ ಎಂದು ಅರ್ಪಿಸುವಾಗ ನಿನ್ನ ಶಾರೀರಿಕ ಮಾನಸಿಕವಾಗಿ ನೀನು ಎಲ್ಲಿ ನೀನು ಇಡ್ತಾ ಇಟ್ಕೊಂಡಿದ್ಯೋ ಅದನ್ನೆಲ್ಲ ಜಜ್ಜಿ ದೇವ್ರ ಕೈಯಲ್ಲಿ ಒಪ್ಪಿಸೋದು. ಸೋತ್ರ ಸೋತ್ರ ಸೋತ್ರ. ಮಾರ್ಕನ್ನು ಬರೆದ ಸುವಾರ್ತೆ 11:25 ಬುಕ್ ಆಫ್ ಸೇಂಟ್ ಮಾರ್ಕ್ ಚಾಪ್ಟರ್ 11:25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ, ನೀವು ಪ್ರಾರ್ಥನೆ ಮಾಡುವಾಗಲ ಅಲ್ಲಲ್ಲ, ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ, ಯಾರ ಮೇಲೆ, ಹಲೋ ನನ್ನನ್ನು ಕೇಳಿಸ್ಕೊತಾ ಇದ್ದೀರಾ? ಕೆಲವರು ಹಠ, ಕೆಲವರು ಒಳಗಡೆ ವೈರಾಗ್ಯ, ಕೋಪ, ಕ್ರೋಧ, ಮುಯಿ ತೀರಿಸ್ಕೊಳ್ಳುವಂಥ, ಸೇಡು ತೀರಿಸ್ಕೊಳ್ಳೋದಕ್ಕೆ ಆತ್ತೊರೆಯುವಂಥದ್ದು. ದಯವಿಟ್ಟು ನಾನು ಹೇಳ್ತೇನೆ, ಇದು ಆತ್ಮ ಸಂಬಂಧವಾದ ವಿಷಯವಲ್ಲ, ಇದು ಶರೀರ ಭಾವದ ಕರ್ಮ. ಅದು ನಿನ್ನನ್ನು ಚೂಬಿಡ್ತಾ ಇದೆ. ಯಾಕೆ? ದೈವಿಕವಾದ ನಿಯೋಗದಿಂದ ನಿನ್ನನ್ನು ಹೊರಗಡೆ ಹಾಕೋದಕ್ಕೆ. ಪಾಸ್ಟರ್ ರವಿ ಮಣಿ ಹೇಳ್ತಾ ಇರೋದಲ್ಲ ಇದು ವಿಷಯ, ಯೇಸು ಸ್ವಾಮಿ ಹೇಳಿದಂಥ ವಿಷಯ. ಎಷ್ಟು ಜನ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀರಾ? ಹಾಗಾದರೆ ಅವನ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕು. ಏನದು ಆಜ್ಞೆ? ಯಾರ ಮೇಲಾದರೂ ಏನಾದರೂ ವಿರೋಧ ಇದ್ರೆ ಅದನ್ನು ಅವನಿಗೆ ಕ್ಷಮಿಸ್ರಿ. ಫರ್ಗೀವ್. ಕ್ಷಮಿಸಿದ್ರೆ ಕಂಡೀಷನ್, ಕ್ಷಮಿಸ್ರಿ, ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸುವ ಬಿಡುವನು ಅಂದನು. ಹಾಲೆಲೂಯಾ. ನಿನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗದೆ, ನಿನ್ನ ತಪ್ಪುಗಳಿಗೆ ಪರಿಹಾರ ಆಗದೆ ನಿನ್ನ ಆಶೀರ್ವಾದ ನಿನ್ನ ಕೈ ಸೇರೋದಿಲ್ಲ. ಆದ್ದರಿಂದ ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಮೂರು ಕಾರ್ಯ ನಂಬಿಕೆ ಒಂದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು. ಒಂದು, ನಂಬಿಕೆ ಉಳ್ಳವರಾಗಿರಬೇಕು. ಎರಡು, ನಂಬಿಕೆಯ ಪ್ರಾರ್ಥನೆ ಉಳ್ಳವರಾಗಿರಬೇಕು. ಮೂರು, ನೀವು ನಿಮ್ಮಲ್ಲಿ ಬೇರೆ ಯಾರಾದರೂ ಕುರಿತು ಏನಾದರೂ ನಿಮ್ಮ ಮನಸ್ಸಿನಲ್ಲೋ ನಿಮ್ಮ ಚಿಂತೆಯಲ್ಲೋ ಇದ್ದರೆ ಅವರಿಗೆ ಕ್ಷಮಿಸುವ ಮನಸ್ಸುಳ್ಳವರಾಗಿರಬೇಕು. ಏನ ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ಐದು ಕಾರ್ಯಗಳನ್ನು ನೀವುಗಳು ತಿಳಿದಿರಬೇಕು. ಐದು ಕಾರ್ಯಗಳು ತಿಳಿದಿರಬೇಕು. ನಂಬರ್ ಒನ್, ಉಪವಾಸ ಪ್ರಾರ್ಥನೆ ನಾವು ಏನೋ ಪಾಸ್ಟರ್ ಅನೌನ್ಸ್ ಮಾಡಿದ್ರು ಅದಕ್ಕೆ ನಾವು ಉಪವಾಸ ಮಾಡ್ತಿದ್ವಿ ಅಲ್ಲ, ದೇವರ ಪ್ರೇರಣೆಯಿಂದ ಮಾಡ್ತಿದ್ದೀಯಾ ಎಂದು ನಿನಗೆ ಗೊತ್ತಾಗಬೇಕು. ಬಲವಂತಕ್ಕೆ ಯಾರು ಉಪವಾಸ ಮಾಡಬೇಕು?